ಮುಂಡಗೋಡ್ ತಾಲೂಕು ಆಸ್ಪತ್ರೆಯ 100-ಬೆಡ್ ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿದೆ. ಆದರೆ ಅದಕ್ಕೆ ತಕ್ಕಂತೆ ಉಪಯೋಗ ಆಗ್ತಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹೇಳಿದರು. ಅವರು ಸೋಮವಾರ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದರು. ವೈದ್ಯರು ಮತ್ತು ನರ್ಸ್ಗಳ ಕೊರತೆ ಇದ್ರೂ ಸಹ ಎಷ್ಟರ ಮಟ್ಟಿಗೆ ಉಪಯೋಗ ತೆಗೆದುಕೊಳ್ಳಬೇಕಾಗಿತ್ತೋ ಅಷ್ಟು ಆಗುತ್ತಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಮುಂಡಗೋಡ ಆಸ್ಪತ್ರೆಯಲ್ಲಿ ವಾರದ 2 ದಿನಗಳಲ್ಲಿ ಮಾತ್ರ ಮಕ್ಕಳ ತಜ್ಞರು ಬರ್ತಾರೆ. ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ತೊಂದರೆಯಾಗ್ತಿದೆ ಎಂದು ಪತ್ರಕರ್ತರು ಅಧಿಕಾರಿಗಳ ಗಮನಕ್ಕೆ ತಂದಾಗ ಕಡ್ಡಾಯ ಗ್ರಾಮೀಣ ಸೇವೆಯಲ್ಲಿ ಕೆಲವೊಂದು ವಿಶೇಷ ತಜ್ಞರನ್ನ ಕಳಿಸಿಕೊಡುವಂತೆ ಸರ್ಕಾರಕ್ಕೆ ಕೇಳಿಕೊಳ್ತೇವೆ. ಇದರಿಂದ ಸ್ವಲ್ಪ ನಿವಾರಣೆಯಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದರು. ಮುಂಡಗೋಡದಲ್ಲಿ ಶಿಕ್ಷಕರ ಕೊರತೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಈಗಾಗಲೇ ಅತಿಥಿ ಶಿಕ್ಷಕರನ್ನ ನೀಡಲಾಗಿದೆ. ಈ ಹಿಂದೆ 15,000 ಜನ ಶಿಕ್ಷಕರನ್ನ ಕರೆಯಲಾಗಿತ್ತು. ಇದರಲ್ಲಿ 12,000 ಜನ ಶಿಕ್ಷಕರು ಬಂದಿದ್ದಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಈ ವರ್ಷವೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಇಟ್ಟಿದ್ದೇವೆ. ಹಂತ ಹಂತವಾಗಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದರು. ಎಲ್ಲ ನಮ್ಮ 4 ಹಾಸ್ಪಿಟಲ್ಗಳಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕಾಗಿತ್ತು. ಅದ್ರ ಬಗ್ಗೆ ಮಾತಾಡಿದ್ದೀನಿ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಇಲಾಖೆ. ಅವರು ಯಾವ ರೀತಿ ಅದನ್ನು ತ್ವರಿತಗತಿಯಲ್ಲಿ ಫಿಲಪ್ ಮಾಡಕ್ಕೆ ಏನೇನು ಕ್ರಮ ಕೈಗೊಳ್ಬೇಕಾಗಿತ್ತು ಮಾತಾಡ್ತೀನಿ. ತಾಲೂಕಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಕೆಲವೊಂದಷ್ಟು ಹಳ್ಳಿಗಳಲ್ಲಿ ಈ ಖಾಸಗಿ ಬರುವಲ್ ತೊಗೊಂಡು ಸದ್ಯಕ್ಕೆ ನೀರು ಪೂರೈಕೆ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀನಿ. ತಹಸೀಲ್ದಾರ್ ಅವರು ಜೊತೆಗೆ ಇದ್ದಾರೆ. ತಹಸೀಲ್ದಾರ್ ಎ ಸಿ ಮತ್ತೆ ಸಿ ಎಲ್ ಡಿ ಅವ್ರಿಗೆ ಮಾತಾಡ್ತೀನಿ. ಇವತ್ತೆಲ್ಲ ಸಭೆ ಎಲ್ಲ ನಡೆಯುತ್ತೆ ಸಂಜೆ. ಶಿಕ್ಷಕ ಕೊರತೆ ಈಗ ಎಲ್ಲ ಗೆಸ್ಟ್ ಟೀಚರ್ಸ್ ಗೆಸ್ಟ್ ಬಂದಿದ್ದಾರೆ. ಈಗ ರೆಗ್ಯುಲರ್ ನಡೀತಾ ಇದೆ. ಕಳೆದ ವರ್ಷ ನಾವು ಈಗ 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ 12,000 ಜನ ಈಗಾಗಲೇ ಬಂದಿದ್ದಾರೆ. ಇನ್ನು 1,500 ಜನ ಬರೋರಿದ್ದಾರೆ. ಅದು ಕೋರ್ಟಲ್ಲಿ ಎಲ್ಲ ಪ್ರಕರಣ ಇದೆ. ಈ ವರ್ಷ ಕೂಡ ಈಗ ಮತ್ತೆ ಸರ್ಕಾರದಿಂದ ನಾವು ಬೇಡ್ಕೊಂಡಿದ್ದೀವಿ, ಮತ್ತಷ್ಟು ನಮಗೆ ರಿಕ್ರೂಟ್ಮೆಂಟ್ಗೆ ಅವಕಾಶ ಮಾಡಿಕೊಡಿ ಅಂತಂತವಾಗಿ. ವಿಶೇಷತೆ ಇಲ್ಲಿ ಈಗ ನಮ್ಮ ಇನ್ ಪೇಷೆಂಟು ಭಾಳಷ್ಟು, ನಾವು 100 beds ಇದೆ, ಆದರೆ ಅಷ್ಟೊಂದು ಯುಟಿಲೈಸೇಷನ್ ಆಗ್ತಾ ಇಲ್ಲ. ಕಾರಣ ಅಂದರೆ ಈಗ ನಮ್ಮಲ್ಲಿ ಈಗ ಅಷ್ಟೊಂದು ಡಾಕ್ಟರ್ಸು ನರ್ಸಸ್ಸು ಅಷ್ಟೊಂದೆಲ್ಲ ಕೊರತೆ ಇದ್ರೆ ಇರುವಾಗ ಎಷ್ಟು ಮಟ್ಟಿಗೆ ನಾವು ಇದನ್ನು ಉಪಯೋಗ ಪಡಿಬೇಕಾಗ್ಬೋದು ಅಷ್ಟೊಂದು ಮಟ್ಟಿಗೆ ಉಪಯೋಗ ಪಡಿತಾ ಇಲ್ಲ. ಅದನ್ನು ಯಾವ ರೀತಿ 100% ಯುಟಿಲೈಸೇಷನ್ ಮಾಡೋ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನು ಯೋಚಿಸಬೇಕು. ಆಸ್ಪತ್ರೆಯಲ್ಲಿ ಕಾಯಂ ವೈದ್ಯರ ಸಮಸ್ಯೆ ಒಂದಿತ್ತು ಸರ್ಜನರ್ದು. ಹೌದು, ವಿಷಯದ ಬಗ್ಗೆ ಮಕ್ಕಳ ತಜ್ಞರ ಸಮಸ್ಯೆ ಬಹಳ ಇದೆ ಸರ್. ಈ ಪಿಡಿಯಾಟ್ರಿಷಿಯನ್ ಅಂತೂ ಈಗ ವಾರಕ್ಕೆ 2 ದಿನ ಬರ್ತಾರೆ ಸರ್. ಯಾವಾಗ ಸೋಮವಾರ ಬರ್ತಾರೆ, ಹಳ್ಳಿ ಭಾಗದಿಂದ ಬರುವಂತವ್ರಿಗೆ ಗೊತ್ತೇ ಆಗೋದಿಲ್ಲ ಸರ್ ಯಾವಾಗ ಬರ್ತಾರೆ. ಇಲ್ಲಿ ಸುತ್ತಮುತ್ತಲು ಯಾವ ಇರೋ ಇಲ್ಲದೆ ಇರೋದ್ರಿಂದ ಹುಬ್ಳಿ ಸಿರ್ಸಿ ಎಲ್ಲರೂ ಹೋಗ್ಬೇಕಾಗುತ್ತೆ. ಅದೇ ಈಗ ನಮ್ಮ ಈಗ ಕಡ್ಡಾಯ ಗ್ರಾಮೀಣ ಸೇವೆಯಲ್ಲಿ ಕೆಲವೊಂದು ಸ್ಪೆಷಲಿಸ್ಟ್ ಈಗ ಕಳ್ಸಕ್ಕೆ ನಾವು ಕೇಳ್ಕೊಡ್ತೀವಿ ವೈದ್ಯಕೀಯ ಶಿಕ್ಷಣ ಇಲಾಖೆ. ಅದರಿಂದ ಸ್ವಲ್ಪ ನಿವಾರಣೆ ಆಗ್ಬೋದು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಡಿಎಚ್ಒ ಡಾಕ್ಟರ್ ನಿರಂಜನ್, ಕಾರವಾರ ಎಸ್ಸಿ ತಹಶೀಲ್ದಾರ್ ಶಂಕರಗೌಡಿ, ತಾಲೂಕ್ ಪಂಚಾಯತ್ ಇಒ ಡಿವೈ ದಾಸನಕೊಪ್ಪ, ತಾಲೂಕು ಆರೋಗ್ಯ ಅಧಿಕಾರಿ ನರೇಂದ್ರ ಪವಾರ್, ಬಿಇಒ ಜಕಣಾಚಾರಿ ಸೇರಿದಂತೆ ಇತರರು ಇದ್ದರು. ಫೆಬ್ರವರಿ 12ರಂದು 12 ಅಡಿ ಎತ್ತರದ ನಾಡ ವೆಂಕಟೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆಯಾಗಲಿರುವ ಕುಮಟಾ ಹಿರೇಗುತ್ತಿಯ ಯಶೋಧಾವನಕ್ಕೆ ನೂತನ ಮೂರ್ತಿಯನ್ನ ಧಾರ್ಮಿಕ ಕಾರ್ಯ ನಡೆಯುವ ಸ್ಥಳಕ್ಕೆ ಪೂರ್ಣಕುಂಭ ಚಂಡಿನಾದದೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ತರಲಾಯಿತು. ಹಿರೇಗುತ್ತಿಯ ಯಶೋಧಾವನಕ್ಕೆ ಕೇಂದ್ರ ಸಚಿವ ಶ್ರೀಪಾದ್ ನಾಯ್ಕರು ಸಹ ಭೇಟಿ ನೀಡಿ ವೀಕ್ಷಿಸಿದರು. ಬಿಜೆಪಿ ಮುಖಂಡ ಹಿರಿಯ ನ್ಯಾಯವಾದಿ ನಾಗರಾಜ್ ನಾಯಕ್ ಭಾಸಗೌಡರ ಮನವಿಯ ಮೇರೆಗೆ ಆಗಮಿಸಿದ ಸಚಿವರು ದೇವತಾ ಕಾರ್ಯಕ್ರಮಗಳ ಮಾಹಿತಿಯನ್ನ ಪಡೆದರು. ಹಿರೇಗುತ್ತಿಯ ನಾಗರಿಕರ ಪರವಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರದಲ್ಲಿ ಬ್ರಹ್ಮ ಜಟಕ ದೇವಾಲಯದಲ್ಲಿ ತೆರಳಿ ದೇವರ ದರ್ಶನ ಪಡೆದರು. ಈ ವೇಳೆ ಬಾರ್ಕೂರು ಮಹಾಸಂಸ್ಥಾನ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಡಿಎನ್ ನಾಯಕ್, ಕಾರ್ಯದರ್ಶಿ ಎನ್ಕೆ ನಾಯಕ್, ಕಟ್ಟಡ ಸಮಿತಿ ಅಧ್ಯಕ್ಷ ಆನಂದು ಕವರಿ, ವಕೀಲ ನಾಗರಾಜ್ ನಾಯಕ್, ಸತ್ಯಾನಂದ್ ನಾಯಕ್, ಎನ್ ರಾಮು ಹಿರೇಗುತ್ತಿ, ಸುರೇಂದ್ರ ನಾಯಕ್ ಹಿರೇಗುತ್ತಿ, ರಾಜು ಕೆ ಗಾಂವ್ಕರ್, ರಾಜೇಶ್ ನಾಯಕ್ ಹಿಚ್ಕಡ, ಬಾರ್ಕೂರು ಮಹಾಸಂಸ್ಥಾನ ಉತ್ತರ ಕನ್ನಡ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
ಸಮಾಜ ಕಲ್ಯಾಣ ಇಲಾಖೆಯಿಂದ ಆಯೋಜಿಸಲಾಗಿರುವ ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರಕ್ಕೆ ಅಮದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ ಗೌಡ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಎಲ್ಲಾ ನಾಗರಿಕರಿಗೆ ಸಮಾನ ಹಕ್ಕು, ಸಮಾನ ಅವಕಾಶ ಹಾಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸುತ್ತದೆ. ದ್ವೇಷಗಳಿಲ್ಲದೆ ನಾವೆಲ್ಲರೂ ಒಂದೇ ಮತ್ತು ನಾವೆಲ್ಲರೂ ಸ್ವಚ್ಛಂದವಾಗಿ ಸಮ ಸಮಾಜದ ನಿರ್ಮಾಣದ ಗುರಿಯನ್ನು ನಮ್ಮ ಸಂವಿಧಾನ ಹೊಂದಿದೆ. ಚಾಲನೆ ನೀಡಿ ಮಾತನಾಡಿದ ಪುರುಷೋತ್ತಮ ಗೌಡ, ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವು ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸಲಿದೆ. ಸಂವಿಧಾನದ ಮೌಲ್ಯಗಳು ಮತ್ತು ಆಶಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋದು ಜಾಥಾ ಉದ್ದೇಶವಾಗಿದ್ದು, ಈ ಯೋಜನೆಯ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕಾಗಿದೆ ಎಂದರು. ಬಳಿಕ ಅಮದಳ್ಳಿಯ ಕೆಪಿಎಸ್ ಪ್ರೌಢಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರದ ಮೂಲಕ ಸಂವಿಧಾನದ ಮಹತ್ವದ ಕುರಿತು ವಿವರಣೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕಲಾವತಿ ದುರ್ಗೇಕರ್ ಹಾಗೂ ಸದಸ್ಯರು ಪಿಡಿಒ ತೃಪ್ತಿ ಆರ್ ನಾಯ್ಕ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ದೀಪಾ ನಾಯ್ಕ್, ಸಿಬ್ಬಂದಿಗಳಾದ ಸುಲಕ್ಷಾ ನಾಯ್ಕ್, ವಿನೋದ್ ಬಂಟ್, ಗಣಪತಿ ನಾಯ್ಕ್, ಸಣ್ಣಮ್ಮ ನಾಯ್ಕ್, ಪೂರ್ಣಿಮಾ, ವಿವಿಧ ಇಲಾಖೆಯ ಅಧಿಕಾರಿಗಳು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರ್ವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ, ಕೇವಲ 5,900 ಪ್ರಾರಂಭ, ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರ್ವಾರ್. ಮೊಬೈಲ್ ಸಂಖ್ಯೆ 9482910747, 8150933676, ಲ್ಯಾಂಡ್ಲೈನ್ 08382265933, 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರ್ವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.